ವಿರಾಮದ ನಂತರ ವರಮಹಾಲಕ್ಷ್ಮಿ ವ್ರತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಗಳೇ, ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರಿ. ಹಬ್ಬ ಅಂತ ಬಂದಾಗ, ಅದರಲ್ಲೂ ವರಮಹಾಲಕ್ಷ್ಮಿ ವ್ರತ ಅಂತ ಬಂದಾಗ ನೀವು ಹೇಳಿದ್ರಿ, ಹಬ್ಬ ಸುಮ್ಮನೆ ಮಾಡೋಕ್ಕೂ ವ್ರತ ಮಾಡೋಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ. ಈ ವ್ರತವನ್ನು ಆಚರಣೆ ಮಾಡುವಾಗ ಸಾಕಷ್ಟು ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಮಹಿಳೆಯರೆಲ್ಲರೂ 9 ಎಳೆಯ ಕಂಕಣವನ್ನು ಕಟ್ಕೊಳ್ತಾರೆ. ಈ ಕಂಕಣ ಕಟ್ಕೊಳ್ಳೋದ್ರ ವಿಶೇಷತೆ ಏನು, ಅದರ ಮಹತ್ವ ಏನು? ಏನು ಅಂದ್ರೆ, ಕಂಕಣ ಅರಶಿನದ ಕುಂಬಲ್ ಕಟ್ಕೋಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ನೀನು ಕಂಕಣ ದಾರ ಕಟ್ಕೊಂಡ್ರೆ ಒಂದು ಹೂ ಇಟ್ಟು ಕಟ್ಕೊಳ್ಳಿ. ಕೆಲವರು ಕಂಕಣ ಅಂದ್ರೆ ಅರಶಿನದ ಕೊಂಬ್ ಇಲ್ಲದೆ ಇದ್ರೆ ಒಂದು ಶಾಮಂತಿಗೆ ಹೂ ಇಟ್ಕೊಂತಾರೆ. ಆದ್ರೆ ಹೂ ಪೂಜೆ ಮಾಡಿದ್ಮೇಲೆ ವ್ರತ ಎಲ್ಲ ಆದ್ಮೇಲೆ ಬಿದ್ದು ಹೋಗುತ್ತೆ. ಆದ್ರೆ ಹೂನ ಅವಳಿಗೆ ಇಟ್ಟಿರ್ತಕ್ಕಂಥದ್ದು ತದನಂತರ ಕಟ್ಟಿಸ್ಕೋಬೇಕು. ಅದು ಗಂಡನ ಜೊತೆ ಕಟ್ಟಿಸ್ಕೋಬೇಕು, ಅಂದ್ರೆ ಗಂಡನ ಕೈಯಲ್ಲಿ. ಮದುವೆ ಆಗದೆ ಇರತಕ್ಕಂಥ ಹೆಣ್ಮಕ್ಳು ಅಕಸ್ಮಾತ್ ಅಂದ್ರೆ ತಾಯಿಯಿಂದ ಕೈಯಲ್ಲಿ ಕಟ್ಟಿಸ್ಕೊಳ್ತಕ್ಕಂಥದ್ದು. ಅದನ್ನ 9 ವಿಶೇಷವಾಗಿ ನವದುರ್ಗೆಯರು ಆಹ್ವಾನೆ ಆಗಿರ್ತಾರೆ ಅಂತ. ಅಂತ ನವದುರ್ಗೆಯರ ಆಹ್ವಾನೆ ಆಗಿದ್ರೆ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ನಾವು ಕಾಳಬೇರು ಸ್ಮರಣೆ ಮಾಡ್ಕೋಬೇಕು. ಈ ಕಾಲಕ್ಕೆ ಒಂದೊಂದು ಕಾಲಕ್ಕೂ ವಿಶೇಷತೆ ಅಂತ. ಯಾಕೆ 9 ಕಂಕಣನೇ ಅನ್ಕೋಬೇಕು ಅಂದ್ರೆ, ಗರ್ಭಧಾರಣೆ ಆದಾಗಿಂದ ಅವಳು ಪೂರ್ತಿಯಾಗಿ ಹೊರಭಾಗದಲ್ಲಿ ಬರೋತಕ್ಕಂಥ ತಾಯಿ ಋಣಗಳಂತೆ. ಇವಳು ಈ ತಾಯಿಗಿಂತ ಜಗಜ್ಜನನಿಯಿಂದಾನೇ ಆ ತಾಯಿ ನಮಗೆ ಹುಟ್ಟಿಸಿರೋ ತಾಯಿಗೆ ಪರಿವರ್ತನೆ. ಆದ್ರೆ ಅವಳು ಮೂಲ ತಾಯಿ ಆಗಿರ್ತಾಳೆ. ಸೊ ಇಂಥ ತಾಯಿಗೆ ನಿನ್ನ ಋಣ ಯಾವಾಗ ತೀರಿಸ್ಕೊಳ್ಳೋದು ಅಂದಾಗ, ನೀನು ಯಾವತ್ತಾವತ್ತು ವ್ರತ ಮಾಡ್ತೀಯೋ ನಾನೇ ಸ್ವತಃ ಬಂದಿರ್ತೀನಿ. ಆವತ್ತು ನಾನು ನಿನ್ನ ಮಗಳ, ಅವಳು ವಯಸ್ಸಾದವಳಾಗ್ಲಿ ಚಿಕ್ಕ ವಯಸ್ಸಾಗಲಿ ಎಷ್ಟು ವಯಸ್ಸಾಗಲಿ ಜಗಜ್ಜನನೇ ಯಾವತ್ತಿದ್ರು ತಾಯಿನೇ. ಸೊ ಇಂಥ ಒಂದು ಜಗನ್ಮಾತೆಯ ಕೃಪಾಶೀರ್ವಾದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳು. ಅಸಿತಾಂಗ ಭೈರವಾಯ ನಮಃ, ರುರು ಭೈರವಾಯ ನಮಃ, ಚಂಡ ಭೈರವ ನಮಃ, ಕ್ರೋಧ ಭೈರವ ನಮಃ, ಕಾಳ ಭೈರವ ನಮಃ ಅಂತೇಳಿ, ಉನ್ಮತ ಭೈರವನ, ಭೀಷಣ ಭೈರವ, ಕಪಾಲ ಭೈರವ, ಇದು ಎಲ್ಲದಕ್ಕೂ ಸ್ವರ್ಣಾಕರ್ಷಣ ಭೈರವ. ಈ ಸ್ವರ್ಣಾಕರ್ಷಣ ಭೈರವ ಏನು ಮಾಡ್ತಾನೆ, ಅವನು ಹೇಳ್ತಾನೆ, ಎಲ್ಲಲ್ಲಿ ತಾಯಿ ಇರ್ತಾಳೋ ಅಲ್ಲಿ ನಾನು ನೆಲೆಸಿರ್ತೀನಿ ಅಂತ. ಸೊ ಇವಳೇನು ಮಾಡ್ತಾಳೆ, ನಾಳೆ ಬಂದು ಕೂತ್ಕೊಳ್ತಕ್ಕಂಥವಳಿಗೆ ದುರ್ಗಾ, ಮಾನಸಾದೇವಿ, ಸರಸ್ವತಿ, 3 ಜನ ಲಕ್ಷ್ಮಿಗಳು ಕೂತ್ಕೊಳ್ತಾರೆ. ಅದಕ್ಕೆ ಇವಳು ವರವನ್ನು ಕೊಡ್ತಕ್ಕಂಥ ವರಮಹಾಲಕ್ಷ್ಮಿ ಪದ್ಮಾಸನ ಸ್ಥಿತಿಯೇ ದೇವಿ, ಪದ್ಮಾಸನ ಕೂತ್ಕೊಂಡಿರ್ತಾಳೆ. ಇದಕ್ಕೆ ಇವಳಿಗೆ ಮೂಲ ಮಂತ್ರವನ್ನೇ ಹೇಳ್ಕೊಟ್ಟಿರ್ತಾಳೆ. ಈ ಮೂಲ ಮಂತ್ರನ ಸಾಕ್ಷಾತ್ ವಸಿಷ್ಠರು ಪರಿವರ್ತನಾ ಸ್ವರೂಪಕ್ಕೆ ಭೂಲೋಕಕ್ಕೆ ತಂದಿರ್ತಾರೆ. ವಸಿಷ್ಠ ತರಗತಿ ಶ್ರೀಮನ್ನಾರಾಯಣನೇ ಸ್ವತಃ ಆ ಶ್ಲೋಕವನ್ನು ಜಗಜ್ಜನಿನ ಜೊತೆಗೆ, ಅಂದರೆ ಲಕ್ಷ್ಮಿ ಅವಳು ಕೂತ್ಕೊಂಡಾಗ 3 ಶಕ್ತಿ ಸೇರ್ಕೊಂಡ್ಬಿಡ್ತಾರೆ, ಗುಣಾಕಾರ ಆಗೋಗುತ್ತೆ. ಅದಕ್ಕೆ ತ್ರಿಕೋಣಾತ್ಮಿಕ ದೀಪಿಕಾ, ಇವಳನ್ನ ಶ್ರೀಚಕ್ರನ್ನ ಹೋಲಿಸ್ತಾರೆ. ಶ್ರೀಚಕ್ರ ಅಂದರೆ 9 ಆವರಣಗಳು, 9 ಆವರಣಗಳು ಆಗಬೇಕಿದು. 9 ಆವರಣ ಸೇರಿದ್ರೆ ಶಿವಶಕ್ತಿ ಐಕ್ಯ ಬಿಂದು ರೂಪಿಣಿ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರ, ಜಗದ ಪಿತ ಮುಂದೇ ಪಾರ್ವತಿ ಪರಮೇಶ್ವರ ಮೇಲೆ ಕೂತ್ಕೊಂಡ್ಬಿಟ್ಟು. ಸೊ ಇವಳೇನು ಮಾಡ್ತಾಳೆ, ಹೀಗೆ ಕೂತ್ಕೊಂತಾಳೆ, ಕಮಲ್ ಹೂನಲ್ಲಿ ಇವಳು ಕೂತಿರ್ತಾಳೆ, ಅದಕ್ಕೆ ಭೂಪುರ ಅಂತವೆ, ಅಲ್ಲಿ ಮೇಲ್ಗಡೆ ಈಶ್ವರನ ಪಾರ್ವತಿನ ಇಲ್ಲಿ ಕೈಲಿ ಇಟ್ಕೊಂತಾಳೆ, ಲಿಂಗಾಕಾರದಲ್ಲಿ ಇಟ್ಕೊಂತಾಳೆ. ಸೊ ಈ ಮೇಲ್ಗಡೆ ಇರತಕ್ಕಂಥ ಶ್ರೀಚಕ್ರ ಆಕಾರದಲ್ಲಿ ಇವಳಿಗೆ ಮೂಲ ಶ್ಲೋಕವನ್ನು ಮಹಾವಿಷ್ಣುನೇ ಸದಾ ಹೇಳ್ತಾನೆ. ಸೌಮ್ಯೇ ಸೌಮ್ಯಾವತಾರಂ ಕಮಲೋಕ್ತಂ ಕಲಶಂ ವರಾಭೆಹಸ್ತಂ ಖಡ್ಗಂ ಧ್ವಜಾದಿ ವಿದ್ಯಾನಾಂ ಧಾನ್ಯಾದಿ ಸಂತಾನ ವರಪ್ರದಂ ಧನ ಕನಕ ಪದ್ಮಯುಗಳಾಂ ಪರಬ್ರಹ್ಮಸ್ವರೂಪಿಣಿಂ ಪದ್ಮಾಸನ ಸ್ಥಿತಿ ದೇವೀಂ ವೈಭವ ಗಜವಾಹಿನಿಂ ಎನ್ ಮಂಡಲಂ ದೇವಗಣೈ ಸುಪೂಜಿತಾಂ, ನನ್ನ ಜೊತೆಗೆ ದೇವಗಣೈ ಸುಪೂಜಿತಾಂ, ಅವರೆಲ್ಲ ಸೇರ್ಕೊಂಡು ಪೂಜೆ ಮಾಡಿದ್ರೆ ಸುಪೂಜಿತಾಂ, ವಿಪ್ರೈಹಿ ಸ್ತುತಂ ಮಾನವ ಮುಕ್ತ ಕೋವಿದಂ, ಅಂದ್ರೆ ವಿಪ್ರೈಹಿಗಳಂದ್ರೆ ಬ್ರಾಹ್ಮಣರು ಎಲ್ಲರೂ ಕೂತ್ಕೊಂಡು ವಿಪ್ರೈ ಸ್ತುತಂ ಇನ್ನು ಹೇಳಿದ್ರೆ ಮಾನವ ಮುಕ್ತ ಕೋವಿದಂ, ಮನುಷ್ಯ ಲೋಕದಲ್ಲಿ ಹುಟ್ಟಿದಾಗಲೇ ಮುಕ್ತಿ ಮುಕ್ತ ಕೋವಿದಂ, ದಾರಿದ್ರ ದುಃಖ ಕ್ಷಯಕರ ನಿವಾರಣಿಂ ಭಕ್ತವೃಂದ ಸಕಲ ಲೋಕೋದ್ಧಾರಣಿಂ ಅಷ್ಟೈಶ್ವರ ಲಕ್ಷ್ಮೀಂ ಸುತೇ ನಿತ್ಯಂ ಇಷ್ಟಾರ್ಥ ಸಿದ್ಧಿಂ ಫಲಪ್ರದಂ ಒಂದೇ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ನಮಸ್ತುಭ್ಯಂ ನಮಸ್ತುತೆ. ಅದಕ್ಕೆ ಎಷ್ಟೋ ಯುಗಗಳ ಕಾಲದಲ್ಲಿ ತಪಸ್ಸು ಮಾಡಿದ್ದಕ್ಕೆ ಗುರುಗಳನ್ನ ಬ್ರಹ್ಮಾಂಡ ಗುರುಗಳು ಅಂತ ಜಗತ್ಕರಂತು. ಅಂದಿಗೆ ಪಾಪ ಒಬ್ಬೊಬ್ರು ಒಂದು ಮಠಕ್ಕೆ ಮಾತ್ರ ಗುರುಗಳಾದ್ರೆ ಇಡೀ ಬ್ರಹ್ಮಾಂಡಕ್ಕೆ ಗುರುಗಳು ಮಾಡಿ ಇಟ್ಬಿಟ್ರು ಜನಗಳು. ಒಂದು ಎರಡನೇದು, ಎಷ್ಟು ಜನ್ಮದ ಪುಣ್ಯನೋ ಜಗನ್ಮಾತೆ ನನ್ನಂತ ನೆಲೆಸಿ ಸಂಪೂರ್ಣ ಅಂತಕ್ಕಂಥದ್ದು ನಾಮಕರಣ ಮಾಡೋದಕ್ಕೆ ಸಂಪೂರ್ಣ ವರಮಹಾಲಕ್ಷ್ಮಿ ಆ ಸಂಸ್ಥಾನ. ಸಂಪೂರ್ಣ ಅಂದ್ರೆ ಸಮುದ್ರ ಮಥನ ಮಾಡುವಾಗ ಅವಳು ಬಂದವಳು, ಅದಕ್ಕೆ ಸಂಪೂರ್ಣ ಅಂದ್ರೆ ಸಂಪೂರ್ಣವಾಗಿ ಸಮುದ್ರ ಮಥನ ಬಾರುವಾಗ ಪೌರ್ಣಮಿ ಅವತ್ತು ಪೂರ್ಣವಾಗಿ ಪೌರ್ಣಮಿ ದಿವಸ ನಾರಾಯಣಿ. ಆ ನಾರಾಯಣಿ ಕೂರ್ಮ ಪೀಠದಲ್ಲಿ ಕೂತಿರ್ಬೇಕು, ಸ್ಥಿರವಾಗಿ ಆಮೆ ಮೇಲೆ ಕೂತಿರ್ತಾಳಂತೆ. ಇಂಥ ಜಗಜ್ಜನನಿ ಎಲ್ಲಾ ದೇವರನ್ನೂ ನೀನು ನಮಸ್ಕಾರ ಮಾಡಿದ್ಮೇಲೆ ಇವಳು ನಮಸ್ಕಾರ ಮಾಡಿದ್ರೆ ಅಷ್ಟು ದೇವತೆಗಳ ಶಕ್ತಿ ಅಂತ ಅವಳು ಕಲಶದಲ್ಲಿ ನಾಳೆ ಆರಾಧನೆ ಮಾಡೋದಕ್ಕೆ ಹೇಳೋದು. ಕಲಶದಲ್ಲಿ ಅರ್ಧರ್ಧ ಕಲಶ ಇರಬೇಡಿ, ಕೆರೆ ಚಂಬು ಬಿಂದಿಗೆ ಚಟಾರಿ ಅಂದ್ಬಿಟ್ಟು ಒಂದೊಂದೆ ಇಡಬೇಡಿ. ಒಂದು ಪೂರ್ಣ ಬಿಂದಿಗೆ ಇಲ್ಲ, ಒಂದು ಪೂರ್ತಿ ಹಿತ್ತಾಳಿ ಚೊಂಬು ಇಲ್ಲ, ನಿಮ್ ಕೈಯಲ್ಲಿ ಎಷ್ಟಾಗತ್ತೋ ಒಂದೇ ಪುಟಾಣಿ ಕಲಶ ಅಷ್ಟು ಬಿಟ್ರೆ 3-8 ಪಾತ್ರೆ ಇದ್ರೆ ಭಿನ್ನ ಆಗತ್ತೆ. ಗುರುಗಳೇ, ಆಮೆ ಮೇಲೆ ಕೂತಿರ್ತಾಳೆ ಲಕ್ಷ್ಮಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ ನಾನು ಜನಸಾಮಾನ್ಯರಿಗೆ ಅಂದ್ರೆ ಜನರಲ್ ಆಗಿರುವಂಥದ್ದು ಒಂದು ಪ್ರಶ್ನೆ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರ ಕೈಯಲ್ಲಿ ನಾನು ಆಮೆ ಉಂಗ್ರವನ್ನ ನೋಡಿದ್ದೀನಿ. ಆಮೆ ಉಂಗ್ರ ಹಾಕಿದ ತಕ್ಷಣ ಲಕ್ಷ್ಮಿ ಬಂದು ನಮ್ಮ ಜೊತೆ ನೆಲೆಸ್ತಾಳೆ ಅಥವಾ ನಮ್ಮಲ್ಲಿ ನೆಲೆಸ್ತಾಳೆ ಅಂತ. ಆಮೆ ಉಂಗ್ರ ಹಾಕಿದ್ರೆ ಆಮೆ ಉಂಗ್ರ ಅನ್ನೋದಕ್ಕಿಂತ ಅದ್ರದ್ದು ಏನಾದ್ರೂ ಒಂದು ಮನೇಲಿ ಇಟ್ಕೊಳ್ಳೋದ್ರಿಂದನೋ ಅಥವಾ ಕೈಯಲ್ಲಿ ಹಾಕಿದ್ರೆ ಅಥವಾ ವಿಶೇಷತೆ ಮಹತ್ವ ಇದೆಯಾ ಹೇಗೆ? ಏನು ಅಂದ್ರೆ, ಆಗ್ಲಿ ನಿಂಗೆ ಹೇಳಿದಾಗ ಆದೋನಿ ಲಕ್ಷ್ಮಿ ಅಂತ ಕೇಳ್ತೀವಿ. ಎಲ್ಲಾ ಉತ್ತರ ಭಾರತದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಮೆಗಳನ್ನ ಬಹಳ ಪ್ರೀತಿ ಮಾಡ್ತಾರೆ, ಸ್ಥಿರವಾಗಿರೋದು. ಏನೇನು ಮುಳುಗ್ತಾ ಇತ್ತು ಅದನ್ನ ಸ್ಥಿರವಾಗಿರೋದು. ಅದಕ್ಕೆ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮಕೃಷ್ಣ, ಬೌದ್ಧ, ಕಲಿ, ಕಲಿಯುಗ ಬಂದ್ಬಿಡ್ತು. ಸೊ ಕೂರ್ಮಾವತಾರದಲ್ಲಿ ಸ್ಥಿರವಾಗಿರತಕ್ಕಂತ ಆಮೆ. ಇವತ್ತಿಗೂ ಮಹಾವಿಷ್ಣು ಸಮುದ್ರ ಮಂಥನವನ್ನ ಪರಿವರ್ತನೆ ಮಾಡಿಕೊಂಡಾಗ ಮೇರು ಪರ್ವತ ಮುಳುಗ್ತಾ ಇರೋದು ಸ್ಥಿರವಾಗಿ. ಮೇರು ಅಂದ್ರೆ ಏನು?
ಸುಮೇರು. ಈ ಸುಮೇರು ಅಂತಕ್ಕಂಥದ್ದು ಸುಮಾಲ್ಟಾ ಅಂತ ಏನಿದ್ದೀವಿ ಇವತ್ತಿನ ದಿವಸ ನಾವು ನೋಡ್ತೀವಿ ಫಿಲಿಪೀನ್ಸ್ ಹತ್ರ, ಆ ಸುಮಾಲ್ಟಾ ಇದ್ದಂಥ ಶ್ರೀಚಕ್ರದ ಮೇರು ಅಲ್ಲಿ ಇದೆ ಇವತ್ತಿಗೂ. ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮೌಂಟನ್ ಯಾವುದು ಅಂದ್ರೆ ಎಲ್ಲರೂ ಮೌಂಟ್ ಎವರೆಸ್ಟ್ ಅಂತಾರೆ, ಖಂಡಿತ ಇಲ್ಲ. ಸುಮೇರು ಕೆಳಗಡೆ ಇವತ್ತಿಗೂ ಪರ್ವತದಲ್ಲಿದೆ, ದಕ್ಷಿಣ ಭಾರತದಲ್ಲಿದೆ, ಸಮುದ್ರ ತೀರದಲ್ಲಿದೆ. ಅದಕ್ಕೆ ನೀನು ಎಲ್ಲ ಹವಾಮಾನಗಳು ಶುರು ಆಗೋದು ಎಲ್ಲಿ ಅಂದರೆ ಸುಮೇರುವಿಂದ, ಸುಮಾಲ್ಟಾ ಇಂದನೆ ಶುರು ಆಗೋದು. ಸೊ ಅಲ್ಲಿ ಇವತ್ತಿಗೂ ಸುಮೇರು ಇದೆ. ಆ ಸುಮೇರುನ ಸಮುದ್ರ ಮಂಥನ ಮಾಡಬೇಕು. ಅದಕ್ಕೆ ತಿರುಮಣಂಚೇರಿ, ತಿರುಮಣಂ ಅಂದರೆ ಮದುವೆ ಆಗಿರೋ ಜಾಗ, ಪಾರ್ವತಿ ಪರಮೇಶ್ವರ ಮದುವೆ ಆಗಿದ್ದ ಜಾಗ ಸಮುದ್ರ ತರ ಎಲ್ಲಿದೆ ದಕ್ಷಿಣ ಭಾರತದಲ್ಲಿ. ಅದಾದ ಮೇಲೆ ಇವರಿಬ್ಬರು ಯಾವ ಕಾಲಕ್ಕೂ ಸಮುದ್ರ ಕಡಿದು ಪೂರ್ಣವಾಗಿರತಕ್ಕಂಥದ್ದು ಮಾಡಿರೋದು ಅಭಿರಾಮಿ. ಅಂಥ ಅಭಿರಾಮಿ ತಾನು ಮೂಗ್ಭಟ್ಟು ಕಿವಿ ಓಲೆಯಿಂದ ಪ್ರಜ್ವಲಿಸ್ತಕ್ಕಂಥ ಜಗಜ್ಜನನಿ. ಅವಳು ಶಿವಿ ಕ್ರೀಚಕ್ರಕ್ಕೇನೆ ಯಾವ ಕಾಲಕ್ಕೂ ಕಿವಿ ಓಲೆಗಳಿದ್ವಲ್ಲ ಶ್ರೀಚಕ್ರದ ಓಲೆಗಳು, ಅದಕ್ಕೆ ಅವಳನ್ನ ಅಖಿಲಾಂಡೇಶ್ವರಿ ಅಂತ ಕರೀತಾರೆ. ಅದಕ್ಕೆ ಅವಳನ್ನ ಇವತ್ತಿಗೂ ಶ್ರೀರಂಗಮಲ್ಲಿ ಅಖಿಲಾಂಡೇಶ್ವರಿ ದೇವಸ್ಥಾನ ಅಂತ ಕರೀತಾರೆ. ಭಾಳ ವಿಶೇಷ. ಸೊ ಈ ಶ್ರೀಚಕ್ರ ಅನ್ನೋದು ಚಕ್ರ ಅಂದರೆ ಯಂತ್ರ, ಮನುಷ್ಯರು ಪೂಜೆ ಮಾಡೋದು ಯಂತ್ರನ. ಅರ್ಧಮೇರು ಅಂತ ಕರಿತೀವಿ, ಯತಿಗಳೆಲ್ಲ ಸನ್ಯಾಸಿಗಳೆಲ್ಲ ಪೂಜೆ ಮಾಡೋದು ಅರ್ಧಮೇರು. ದೇವಸ್ಥಾನದಲ್ಲಿ ಶ್ರೀಚಕ್ರ ಬಿಂದು ಅಂತ ಕರಿತೀವಿ, ಅದು ಸುಮೇರು, ಮೇಲ್ಗಡೆ ಇರ್ತಕ್ಕಂಥ ಮೇರು. ಇದನ್ನ ಮನೇಲಿ ಇಟ್ಕೋಬಾರ್ದು ಎಷ್ಟೋ ಜನ. ಶ್ರೀಚಕ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಬಾರ್ದು, ಯಂತ್ರದ ಸ್ವರೂಪದಲ್ಲಿ ಫ್ಲಾಟ್ ಆಗೇ ಮಾಡಬೇಕು. ಅರ್ಧಮೇರು ಶೃಂಗೇರಿ ಜಗದ್ಗುರುಗಳು ಇವತ್ತು ಪಚ್ಚೆಯಲ್ಲಿ ಸ್ಫಟಿಕದಲ್ಲಿ ಪೂಜೆ ಮಾಡ್ತಾರೆ, ಕುಂಕುಮಾರ್ಚನೆ ಮಾಡ್ತಾರೆ. ಮೇಲ್ಗಡೆ ಮೇರು ಇರತಕ್ಕಂಥದ್ದು ದೇವಸ್ಥಾನ ದೇವಾಲಯಗಳಲ್ಲೇ ಇರಬೇಕು. ಮನೆಗಳನ್ನ ಇಟ್ಕೊಂಡ್ರೆ ಎಲ್ಲಾರನ್ನು ಬೀದಿಗೆ ತಂದಿಟ್ಬಿಡ್ತಾಳೆ. ಸುಮ್ಮನೆ ಅಲ್ಲ, ಅಲ್ಲ ಆ ಸಿಸ್ಟಮ್ ನೀವು ಬರಬೇಕು, ಇಲ್ಲ ಮಾಡೋಕ್ಕಾಗಲ್ಲ. ಸಂಸಾರದಲ್ಲಿ ಒಂದು ಚೂರು ಮೈಲಿಗೆ ಇರಂಗಿಲ್ಲ. ಹೆಣ್ಮಕ್ಳ ಮೈಲಿಗೆ ಆದರೂ ನಾನು ದೇವಸ್ಥಾನಕ್ಕೆ ಹೋದೆ ಆಗಂಗಿಲ್ಲ, ಅಡುಗೆ ಮಾಡಿದೆ ಮೈಲಿಗೆ ಆಗಂಗಿಲ್ಲ ನೋಡಂಗಿಲ್ಲ, ಇದೆಲ್ಲ ಆಗದೇ ಇರೋ ಕಂಡೀಷನ್ ಯಾಕೆ ಇಟ್ಕೊಂತೀರ? ಆಮೇಲೆ ದೇವ್ರ ಮೇಲೆ ದೂರ್ತೀರ. ಏನು ಅಂದರೆ ನಾವು ಇಷ್ಟೆಲ್ಲ ಮಾಡಿದ್ವಿ ಯಾಕೆ ಹಿಂಗಾಯ್ತು, ನೀನು ಮಾಡಿರೋ ತಪ್ಪಗಷ್ಟೇ, ನೀನೇ ತಗೊಂಬಂದು ಅವನೇನು ಇಟ್ಕೊಂತೀನಿ ಭಗವಂತ ಹೇಳಿಲ್ಲ. ಅದಕ್ಕೆ ಆ ಶ್ರೀಚಕ್ರ ನವ ಆವರಣ ಅಂತ ಕರಿತೀವಿ. ಒಂಬತ್ತು ಆವರಣದಲ್ಲಿ ಒಂದೊಂದು ದೇವಿ ಕೂತಿರ್ತಾಳೆ. ಇಂಥ ದೇವಿಗಳು ಕೂತಿರ್ತಕ್ಕಂಥದ್ದಲ್ಲಿ ಅವಳನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥ ಜಗಜ್ಜನನಿ ಮೇಲ್ಗಡೆ ಶಿವಶಕ್ತಿ ಐಕ್ಯ ಬಿಂದು ರೂಪಿನಲ್ಲಿ ಆ ಮೇಲ್ಗಡೆ ಕೂತಿರ್ತಕ್ಕಂಥ ಬಿಂದು ಇದೆಯಲ್ಲ, ಆ ಬಿಂದುನ ನೀ ಅರ್ಶನದ ಕುಂಭಾದರೂ ಸರಿ, ಶ್ಯಾಮಂತಿಗೆ ಹೂವಾದರೂ ಸರಿ, ಒಂಬತ್ತು ಆವರಣ ದೇವತೆಗಳಲ್ಲಿ ಕಾವಲು ಕಾಯ್ತಾ ಇರತಕ್ಕಂಥವ್ರು ಕಾಳಬೇರುವ ಬೇರೆ ಬೇರೆ ರೀತಿಯಲ್ಲಿ ಕೂತ್ಕೊಂಡಿರ್ತಾನೆ. ಒಂಬತ್ತು ನವದುರ್ಗೆಯಲ್ಲಿ ಕೂತ್ಕೊಂಡಿರ್ತಕ್ಕಂಥವಳು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥವಳು ಅವಕಾಶವನ್ನು ಮೇಲೆ ಕೂತಿರ್ತಾಳೆ. ದಶಮಹಾವಿದ್ಯೆಯಲ್ಲಿ ಇದನ್ನು ಹೇಳ್ಕೊಡೋದೇನೆಂದರೆ ಹತ್ತು ಪೂರ್ತಿ ದಶಮಹಾವಿದ್ಯೆ. ಅದಕ್ಕೆ ದಶಮಹಾವಿದ್ಯೆಯಲ್ಲಿ ನೀನು ದಶದಾನಗಳನ್ನು ಮಾಡ್ತಕ್ಕಂಥ ಅವಕಾಶಗಳು ಮಾಡ್ತಕ್ಕಂಥವ್ರು ಮಾಡ್ಬೋದು, ಬಿಡೋರು ಬಿಡ್ಬೋದು. ನಾಳೆ ಮಾಡ್ತಕ್ಕಂಥ ದಾನ ಅಂದರೆ ಏನು? ಲಕ್ಷ್ಮಿ ಕ್ಷೀರ ಸಮುದ್ರ ರಾಜ ತನಯಾಮ್ ದಾಸಿ ಭೂತ ಸಮಸ್ತ ಲೋಕೈಕ ದೀಪಾಂಕುರಂ. ನೀನು ಜಗತ್ತಿಗೆ ನಾನು ಎಲ್ಲವನ್ನು ಬಿಟ್ಟು ನಿನ್ನ ಮನೆ ದಾಸಿ ಆಗ್ತೀನಿ. ಯಾವಾಗ ನೀನು ಸ್ವಲ್ಪ ಅನ್ನೋದು ನಾಳೆ ಹಾಲನ್ನು ಯಾರಿಗಾದ್ರೂ ದಾನ ಮಾಡಿದ್ರೆ ಅಂತ. ಸೊ ನಾಳೆ ಹಾಲು ದಾನ ಮಾಡಬೇಕು. ಏನು ಅಂದರೆ ಸಾಯಂಕಾಲ ಯಾರನ್ನ ಕರ್ಕೊಂಡು ಬನ್ನಿ ಹಾಲು ಕುಡಿತೀರಾ ಅಂತ ಕೇಳಿ, ಕಾಫಿ ಕುಡಿತೀರಾ, ಸಕ್ಕರೆ ಗಿಗ್ರಹ ಹಾಕ್ಲಾ ಬೇಡವಾ ಹಂಗಲ್ಲ. ಅದೇ ರೀತಿ ಹಾಲನ್ನು ಕೊಟ್ಟರೆ ಅವ್ರ ಸಂತೃಪ್ತಿ, ಹೇ ಹಾಲು ಕುಡ್ದಂಗೆ ಆಯಿತು ಅಂತೇವಲ್ಲ, ಆ ಸಂತೃಪ್ತಿ ಪ್ರಿಯ. ಅದಕ್ಕೆ ಮಕ್ಕಳು ನಾಳೆ ದರಿದ್ರದವರು ಯಾರಾದರೂ ಇದ್ದರೆ, ದಟ್ಟ ದಾರಿದ್ರ ಒಂದು ಲೋಟ ಹಾಲು ನೋಡಿರಲ್ಲ ಅವರು, ಅವ್ರನ್ನ ಯಾರು ಕೇರೆ ಮಾಡಲ್ಲ, ಅಂಥವ್ರ ಹತ್ರ ಹೋಗಿ ಒಂದು ಅರ್ಧ ಲೀಟ್ರ್ ಬೆಳಗ್ಗೆ ಎದ್ದು ನೀವೆಲ್ಲ ಪೂಜೆ ಮುಗಿಸಿದ ತಕ್ಷಣ ಹೋಗಿ ಹಾಲನ್ನ ಅಂಥ ಮಕ್ಕಳಿಗೆ ಕೊಡೋದು. ವೃದ್ಧಾಪ್ಯದಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಹೋಗಿ ಹಾಲು ತೊಗೊಂಡು ಕುಡಿದ್ರೆ, ಅಬ್ಬ ತುಂಬ ಸಂತೋಷ ಹಾಲು ಕುಡ್ದಂಗೆ ಆಯಿತು, ನನ್ನ ಸಂತೃಪ್ತಿ ಆಯಿತು ಅಂತ ಅಂತಾರಲ್ಲ, ಅದೇ ನಿನ್ನ ಲಕ್ಷ್ಮೀ ಯುಗ. ಸೊ ಈ ರೀತಿ ನಾಳೆ ಮಾಡ್ತಕ್ಕಂಥ ಈ ಒಂಬತ್ತು ಕಂಕಣಗಳನ್ನು ಕಟ್ಕೊಂಡಿರ್ತಕ್ಕಂಥ ಕಾಳಬೇರವರು, ಒಂಬತ್ತು ನವದುರ್ಗೆಯರು ಆಹ್ವಾನಿತವಾಗಿ ಶಿವಶಕ್ತಿಕೆ ಬಿಂದು ರೂಪಿಣಿಯಾಗಿರ್ತಕ್ಕಂಥ ಸಂಕಲ್ಪದಲ್ಲಿ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಪರಿಪೂರ್ಣ ಮಾಡ್ಕೊಳ್ಳೋ ಅವಕಾಶಗಳು ಅದು ನಮಗೆ ತೋರಿಸ್ತಾ ಇರುತ್ತೆ. ಏನು ನೀನು ಅಲ್ಲಿಂದ ನಾಳೆಯಿಂದ ಪೂಜೆ ಮಾಡಿದ್ರೆ 16 ದಿವಸ ಮಾಂಸಾಹಾರಗಳನ್ನ ಎಲ್ಲರೂ ತ್ಯಜಿಸಬೇಕು. ವರಮಹಾಲಕ್ಷ್ಮಿ ಹಬ್ಬ ವ್ರತ ಮಾಡಿದವರು 16 ದಿನ ಮಾಂಸಾಹಾರಗಳನ್ನು ಶ್ರಾವಣದಲ್ಲಿ ಯಾರು ತಿನ್ನಲ್ಲ ಸಾಧಾರಣವಾಗಿ. ಕೆಲವರು ಇದ್ದಾರೆ ದಡ್ ಶಿಖಾಮಣಿಗಳು, ಅದೇನೋ ಕೆಲವರಿಗೆ ಒಂದೊಂದ್ಸರಿ ಬೇಜಾರಾಗತ್ತೆ. ಏನು ಅಂದ್ರೆ ಇನ್ನೂ ತಮಾಷೆ ಗೊತ್ತಾ, ತಿನ್ನೋರೆಲ್ಲ ಬಿಡ್ತಾ ಇದ್ದಾರೆ, ತಿಂದಿದ್ದವ್ರು ಚೆನ್ನಾಗಿ ಶುರು ಮಾಡ್ಕೊಂಡಿದ್ದಾರೆ, ಅದಕ್ಕೆ ಬೆಲೆಗಳು ಜಾಸ್ತಿ ಆಗೋಗಿದೆ. ಯಾಕೆಂದ್ರೆ ಅವ್ರು ನೋಡು, ತಿನ್ನೋರಾದ್ರು ನಾನು ಶ್ರಾವಣ ತಿನ್ನಲ್ಲ, ಸೋಮವಾರ ತಿನ್ನಲ್ಲ, ಗುರುವಾರ ತಿನ್ನಲ್ಲ, ಶನಿವಾರ ತಿನ್ನಲ್ಲ ಅಂತ ಹೇಳ್ತಾರೆ. ಇವ್ರು ಹಂಗಲ್ಲ, ಯಾವ ದಿನ ಮತ್ತೆ ಅಂತ ಇರೋದೆ. ಸೊ ಈ ರೀತಿ ಆಗಿರೋದ್ರಿಂದ ಅವರು ಮಾಡ್ಕೊಂಬಂದಿರೋ ಕರ್ಮ ಮನೇಲಿ ಅನುಭವಿಸ್ತಾರೆ. ಸೊ ಮನೆಯಲ್ಲಿ ಇವ್ರು ನೆಮ್ಮದಿಯಾಗಿ ಎಷ್ಟೇ ಪೂಜೆ ಮಾಡಲಿ ಪೂರ್ಣ ಫಲ ಸಿಗಲ್ಲ. ಸೊ ಅದರಿಂದ ಎಷ್ಟೋ ಜನ ತಪ್ಪು ಮಾಡೋದಕ್ಕೆ ದೇವ್ರ ಮೇಲೆ ಬೆಟ್ಟು ತೋರಿಸ್ತಾರೆ ಹೊರತು, ಭಾಳ ದೊಡ್ಡ ತಪ್ಪು ಇವರೇ ಮಾಡ್ಕೊಂಡಿರೋ, ತಾವೇ ಕಲ್ಚಪ್ಪಡಿನ ತಲೆ ಮೇಲೆ ಹೊರ್ಕೊಂಡಿರೋದು ಹೊರತು ದೇವರಲ್ಲ. ಗುರುಗಳ ಇನ್ನೊಂದಷ್ಟು ಮಾಹಿತಿನ ಪಡ್ಕೊಳ್ಳೋದಿದೆ. ಯಾಕೆಂದರೆ ಲಕ್ಷ್ಮಿ ಅಂದ ತಕ್ಷಣ ಬಂದಾಗ ಲಕ್ಷ್ಮಿ ಇರುವಂಥ ಜಾಗದಲ್ಲಿ ಸ್ವಚ್ಛತೆ ಇಲ್ಲ ಅಂದರೆ ದರಿದ್ರ ಲಕ್ಷ್ಮಿ ಬಂದ್ಬಿಡ್ತಾಳೆ ಅಂತ ಮಾತಿದೆ. ಆ ವಿಚಾರವಾಗಿ ಕೂಡ ನಿಮ್ಮ ಹತ್ರ ಮಾಹಿತಿಯನ್ನು ಪಡ್ಕೊಳ್ತೀನಿ. ವೀಕ್ಷಕರೇ, ನೀವು ಕೂಡ ಗುರುಜಿ ಜೊತೆ ಮಾತನಾಡಬೇಕು ಅಂದರೆ ಪವರ್ ಟಿವಿಗೆ ಕರೆ ಮಾಡಿ ಮಾತನಾಡ್ಬೋದು. ಆದರೆ ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.